ಶುಭಮುಂಜಾನೆಯ ಶುಭಾಶಯಗಳು. ಇಂದಿನ ಅವಧಿಯೊಳಗ ಸುನಂದಾ ಬೆಳಗಾವ್ಕರ್ ಅವರು ರಚಿಸಿರ್ತಕ್ಕಂತಹ ಪ್ರಬಂಧದ ಕುರಿತು ಅಧ್ಯಯನ ಮಾಡುವಂಥದ್ದು. ಈಗಾಗಲೇ ಬೆಣ್ಣೆಯ ಗಡಿಗೆ ಎನ್ನುವಂತಹ ಪ್ರಬಂಧದ ಪ್ರಬಂಧಕಾರರ ಪರಿಚಯ ಹಾಗೂ ಪ್ರಬಂಧದ ಆಶಯವನ್ನು ಇಂದಿನ ಅವಧಿಯೊಳಗ ಅಧ್ಯಯನ ಮಾಡಿರುವಂಥದ್ದು. ಇಲ್ಲಿ ಕೇಂದ್ರ ಪಾತ್ರವನ್ನು ವಹಿಸಿದಂಥವರು ಯಾರಲ್ಲ, ಭರಮವ್ವ ಎನ್ನುವಂಥವಳು. ಇಲ್ಲಿ ಸ್ತ್ರೀ ಪಾತ್ರ ಕೇಂದ್ರದ ಪಾತ್ರವಾಗಿರುವಂಥದ್ದು. ಈ ಭರಮವ್ವಳ ಜೀವನದಲ್ಲಿ ನಡೆಯತಕ್ಕಂತ ಹಲವಾರು ಘಟನೆಗಳನ್ನು ಕುರಿತು ಇಲ್ಲಿ ಏನ್ ಮಾಡ್ತಾರ, ಸುನಂದಾ ಬೆಳಗಾವ್ಕರ್ ಅವರು ಈ ಪ್ರಬಂಧವನ್ನು ರಚನೆ ಮಾಡಿರತಕ್ಕಂಥದ್ದು. ಇವರ ಮೊಟ್ಟ ಮೊದಲನೇದಾಗಿ ಇವರ ಜೀವನದಲ್ಲಿ ನಡೆಯತಕ್ಕಂತ ಆಘಾತ ಅಂದ್ರೇನು, ಇವರ ಗಂಡ ಅಕಾಲಿಕ ಮರಣವನ್ನಪ್ಪುವಂಥದ್ದು. ನಂತರ ಬಸವಣ್ಣಿ ಅಂದ್ರೆ ಇವರ ಮಗ ಆಗಿರ್ತಕ್ಕಂತ ಬಸವಣ್ಣಿಯೂ ಸಹಿತವಾಗಿ ಅಂದ್ರ ಮರಣವನ್ನಪ್ಪುವಂಥದ್ದನ್ನು ಇಲ್ಲಿ ನಾವು ಪ್ರಬಂಧದಲ್ಲಿ ಕಾಣುವಂಥದ್ದು. ಆ ಪ್ರಬಂಧ ಇಲ್ಲಿ ನೋಡಿದಂತ ಸಂದರ್ಭ ಹುಟ್ಟು ಮತ್ತು ಬದುಕು ಮತ್ತು ಸಾವುಗಳ ಬಗ್ಗೆ ನಮ್ಮನ್ನು ಏನಂದ್ರ ಇಂದಿವರೆಗೂ ಚಿಂತಿಸಿ ಹುಟ್ಟಿಸುವಂತಹ ವಿಚಾರವನ್ನಾಗಿರ್ತಕ್ಕಂಥದ್ದು. ಇಂತಹಗಳ ರೀತಿಯಲ್ಲಿ ಏನ್ ಮಾಡ್ತಾರ, ಸುನಂದಾ ಬೆಳಗಾವ್ಕರ್ ಅವರ ಪ್ರಬಂಧವನ್ನ ರಚಿಸಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಇಂದಿನ ಅವಧಿ ಪ್ರಬಂಧದ ಪ್ರಾರಂಭವನ್ನು ಮಾಡುವಂಥದ್ದು. ನೋಡಿ, ಇಲ್ಲಿ ಬೆಣ್ಣೆಯ ಗಡಿಗೆ ಎನ್ನುವಂತ ಮೂರನೆಯ ಅಧ್ಯಾಯವಾಗಿರ್ತಕ್ಕಂಥ ಪ್ರಬಂಧವಾಗಿರುವಂಥದ್ದು. ಇದು ಸುನಂದಾ ಬೆಳಗಾವ್ಕರ್ ಅವರ ರಚನೆಯಾಗಿರುವಂಥದ್ದು. ಜನುಮಕ್ಕು ಮರಣಕ್ಕೂ ಒಳ ಸೂತ್ರ ಇರುವುದು ಕಂಡಾಗ ಇತಿಮಿತಿಯಾಯ್ತನಗೆ. ಇಲ್ಲಿ ಸುನಂದಾ ಬೆಳಗಾವ್ಕರ್ ಅವರಿಗೆ ಏನಾಗ್ತಾ ಇದೆ, ಜನುಮಕ್ಕೂ ಮರಣವು ಜನ್ಮಕ್ಕೂ ಹಾಗೂ ಮರಣಕ್ಕೂ ಇರ್ತಕ್ಕಂತ ಒಳಸೂತ್ರವನ್ನು ಕಂಡಂತ ಸಂದರ್ಭದೊಳಗ ಏನಾಗ್ತೈತಿ, ಇತಿಮಿತಿಯಾಯ್ತನಗೆ ಎನ್ನುವಂತಹ ವಿಚಾರವನ್ನ ಇಲ್ಲಿ ಸುನಂದಾರವರು ಹೇಳುವಂಥದ್ದು. ಕತ್ತಲೆಯ ಕುತ್ತಿಗೆಯನ್ನು ಕಿರ್ರೋ ಎಂದು ಕಿಸುಕಿ ಕಿಸುಕಿ ಕೋಳಿ ಕೂಗಿತ್ತು. ಕತ್ತಲೆಯ ಏನಂದ್ರ ಕುತ್ತಿಗೆಯನ್ನು ಕೋಳಿ ಏನ್ ಮಾಡಿತ್ತು, ಕಿರ್ರೋ ಎಂದು ಅಂದ್ರ ಕೂಗು ಎಂದು ಅಂದ್ರೆ ಮುಂಜಾವಣೆ ಅವಧಿಯೊಳಗ ಏನಾದ್ರು ಕೋಳಿ ಕೂಗುವಂತಹದ್ದು. ಕಿರ್ರೋ ಎಂದು ಏನು ಇಸುಕಿ ಕೋಳಿ ಕೂಗಿತ್ತು. ಕತ್ತಲ ತನ್ನ ಕತ್ತಲಿನ ಕುತ್ತಿಗೆಯನ್ನು ಹೆಚ್ಚಿಗೆ ಕೋಳಿ ಕೂಗಿತ್ತು. ಆಗ ಏನಾಗಿತ್ತು, ಬೆಳ್ಳನೆ ಬೆಳಗಾಗಿತ್ತು. ಏನಾಗಿತ್ತು, ಕೋಳಿ ಕೂಗಿದಂತಹ ಸಂದರ್ಭ ಕತ್ತಲರ ಕುತ್ತಿಗೆಯನ್ನು ಹೆಚ್ಚಿಗೆ ಕೋಳಿ ಕೂಗಿದಾಗ ಬೆಳ್ಳನೆ ಬೆಳಗಾಗಿತ್ತು. ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತ್ತು ಮುಂಜಾವಂದ್ರಿ. ಆದ್ದರಿಂದ ಏನಾಗುತ್ತೆ, ಆ ಸಂದರ್ಭದೊಳಗ ಎಲ್ಲ ಪಕ್ಷಿಗಳು ಗಿಡಗಂಟೆಗಳಿಂದ ಏನರ ಅದರ ಇರ್ತಕ್ಕಂತಹ ಪಕ್ಷಿಗಳು ಏನು ಮಾಡಕ್ಕಂದ್ರೆ ಹಕ್ಕಿಗಳ ಹಾಡು ಹೊರಟಿತ್ತು. ಗಿಡಗಂಟೆಗಳಲ್ಲಿ ವಾಸವಾಗಿರ್ತಕ್ಕಂತಹ ಹಕ್ಕಿಗಳ ಹಾಡು ಏನಾಗ್ತಾ ಇತ್ತು, ಕೇಳಿಸ್ತಾ ಇತ್ತು. ಯಾಕ ಮುಂಜಾನೆಯ ಅವಧಿಯೊಳಗ ಇದ ಘಟನೆ ನಡೆಯುವಂತಹದ್ರಿ. ಹೊರಟಿತ್ತು ತಂಪನೆಯ ಗಾಳಿ ತೆರೆದ ಕಿಟಕಿಯಿಂದ ಬೀಸಿ ಮೈಗೆ ಹಿತವೆನಿಸಿತ್ತು. ಏನಂದ್ರ ಇಲ್ಲಿರ್ತಕ್ಕಂಥ ಲೇಖಕಿಯರು ಏನಿರ್ತಾರ, ಸುನಂದಾ ಬೆಳಗಾವ್ಕರ್ ಅವರು ಒಂದು ರೂಮಿನಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥ ರೂಮಿನೊಳಗಿರ್ತಕ್ಕಂಥ ಕಿಟಕಿ ಒಳಗಿಂದಾಗಿ ಏನ್ ಮಾಡ್ತಾ ಇತ್ತು, ತಂಪನೆಯ ಗಾಳಿ ಏನ್ ಮಾಡ್ತಾ ಇತ್ತು, ಕಿಟಕಿಯಿಂದ ಬೀಸಿ ಮೈಗೆ ಏನ್ ಮಾಡ್ತಾ ಇತ್ತು, ಹಿತವೆನಿಸುವಂತಿತ್ತು. ಯಾವ ಮುಂಜಾನಿನ ಗಾಳಿ ಅಷ್ಟು ಹಿತಕರವಾಗಿರ್ತೈತೆ, ಯಾವುದೇ ವ್ಯಕ್ತಿಯಾದರೂ ಸಹಿತ ಎದ್ದೇಳಲು ಅನ ಅವನ ಇಚ್ಛಿಸುವುದಿಲ್ಲ. ಅಂತಹ ತಣ್ಣನೆಯಾದ ಗಾಳಿಯನ್ನು ಆ ಸಮಯದೊಳಗ ಬೀಸುವಂತದ್ರಿ, ಅದು ನಿಸರ್ಗದತ್ತವಾಗಿರ್ತಕ್ಕಂಥದ್ರಿ. ಆಗ ತಾಯಿ ಆಗಲೇ ಎದ್ದು ಅಂಗಳಕ್ಕೆ ತಳಿ ಹಾಕಿದ್ದರೆಂದು ಕಾಣುತ್ತದೆ. ಲೇಖಕಿಯರ ತಾಯಿ ಏನ್ ಮಾಡಿದ್ರು, ಆಗಾಗಲೇ ಅಷ್ಟನ್ನದ್ರಾಗ ಎದ್ದು ಕಸ ಅಂದು ಅಲ್ಲಿ ನೀರು ಹೊಡೆದಿದ್ರಿ, ಅಂಗಳಕ್ಕೆ ಅಂದ್ರೆ ನೀರು ಚಳ ಹೊಡೆದಿರುವಂಥದ್ದು. ಆ ಚಳೆ ಹೊಡೆದಿರತಕ್ಕಂತ ನೀರಿನಿಂದಾಗಿ ಏನಾಗ್ತೈತೆ ನೋಡ್ರಿ, ಕಾಲ ಮಣ್ಣಿಗೆ ನೀರು ಬಿದ್ದಾಗ, ಯಾಕಂದ್ರೆ ಮೊದಲ ಭೂಮಿ ಕಾದಿರ್ತದ್ರಿ. ಆ ಸಂದರ್ಭದೊಳಗ ಲೇಖಕಿಯರ ತಾಯಿ ನೀರು ಹೊಡೆದಂತ ಸಂದರ್ಭ ತಡೆ ಹೊಡೆದಂತ ಸಂದರ್ಭದೊಳಗ ಬಿದ್ದಾಗ ಬರುವ ಗಮ್ ವಾಸನೆ ಮೂಗಿಗೆ ತಾಕಿತ್ತು. ಏನಾಯಿತು, ಲೇಖಕಿಯರ ಮೂಗಿಗೆ ಆ ವಾಸನೆ ಪಡೆದಿದ್ದು ಯಾವುದು, ಮಣ್ಣಿನ ವಾಸನೆ. ಯಾಕಂದ್ರ ಮಳೆ ಬಂದಂತ ಸಂದರ್ಭದೊಳಗಿರಬಹುದು ಅಥವಾ ನೀರನ್ನು ಹೊಡೆದಂತ ಸಂದರ್ಭದೊಳಗಿರಬಹುದು, ಆ ವಾಸನೆ ವರ್ಣಿಸಲು ಅಸಾಧ್ಯವಾಗಿರುವಂಥದ್ದು. ಮಣ್ಣಿನ ವಾಸನೆ ವರ್ಣಿಸಲು ಅಸಾಧ್ಯವಾಗಿರತಕ್ಕಂಥದ್ರೆ ಅಷ್ಟು ಸುವಾಸನೆ ಭರಿತವಾಗಿರ್ತೈತ್ರಿ. ಏನ ಹೆಸರು ಮಣ್ಣು ಆ ರೀತಿ ಬರುವಂಥದ್ದು. ಮನೆಯಂಗಳದಲ್ಲಿನ ಗದ್ದಲ ಚಕ್ಕಡಿ ಬಂದಿತ್ತು, ಎತ್ತಿನ ಕೊರಳ ಗಂಟೆಗಳ ಶಬ್ದ. ಏನಾಗಿತ್ತು ಆ ಸಮಯದೊಳಗೆ ಏನಾಗಿತ್ತು, ಮನೆಯಂಗಳದೊಳಗ ಏನಾಗಿತ್ತು, ಮನೆ ಅಂಗಳದೊಳಗ ಗದ್ದಲ ಇರುವಂತದ್ದು. ಯಾಕಂದ್ರೆ ಮುಂಜಾನೆ ಮತ್ತೆ ಮುಂಜಾನೆ ಮತ್ತೆ ಇರೋದ್ರಿಂದ ಏನಾದ್ರೆ ಎಲ್ಲರೂ ಎದ್ದಿರ್ತಾರೆ,
ಎಲ್ಲರೂ ಮುಂಜಾನೆ ಎದ್ದಿದ್ದರಿಂದ ಏನಾಗಿತ್ತು, ಅಂಗಳದೊಳಗ ಜನರ ಅಡ್ಡಾಡುವುದರಿಂದಾಗಿ ಏನಾಗಿತ್ತು, ಗದ್ದಲ ಪ್ರಾರಂಭವಾಗಿರುವಂತದ್ದು. ಅದರ ಜೊತೆಗೆ ಚಕ್ಕಡಿ ಬಂದಿತ್ತು, ಎತ್ತಿನ ಬಂಡಿ ಏನಾಗಿತ್ರಿ, ಚಕ್ಕಡಿ ಬಂದಿತ್ತು ಅಂಗಳದೊಳಗ, ಚಕ್ಕಡಿ ಬಂದಿತ್ತು, ಎತ್ತಿನ ಕೊರಳ ಗಂಟೆಗಳ ಶಬ್ದ, ಯಾರ ಎತ್ತಿನ ಕೊರಳ ಕಟ್ಟಿರತಕ್ಕಂತಹ ಗಂಟೆಗಳ ಶಬ್ದ ಏನಾಗ್ತಾ ಇತ್ತು, ಬರ್ತಾ ಇರುವಂತಹದ್ದು. ಯಾರಿಗೆ ಕೇಳಿಸ್ತಾ ಇತ್ತು, ಏಕಕೇಯರಿಗೆ ಇಲ್ಲಿ ಕೇಳಿಸುತ್ತಿರುವಂತಹದ್ದು. ಅವಾಗ ಇವರು ಏನ್ ಮಾಡ್ತಾ ಇದ್ರು ರೂಮಿನ ಒಳಗೆ ಅನ್ನೋದನ್ನು ಹೇಳ್ತಾರೆ ನೋಡಿ. ಕಿಡ್ಸ್, ಒಬ್ಬ ಆಂಗ್ಲ ಕವಿಯಾಗಿರ್ತಕ್ಕಂಥವ್ರು, ಯಾರು ಕಿಡ್ಸ್ ಎನ್ನುವಂತಹ ಆಂಗ್ಲ ಕವಿ ರಚನೆ ಮಾಡಿದಂತಹ ಆಂಗ್ಲ ಕವಿ ಕಿಡ್ಸ್ ಆಂಗ್ಲ ಕವಿ ರಚನೆ ಮಾಡಿದ ಆನ್ ಎ ಗ್ರೀಸಿಯನ್ ಅರ್ಥ್ ಎನ್ನುವಂತಹ, ಏನು ಓದುತ್ತಿದ್ದ ನಾನು ಕಿಟಕಿಯಿಂದ ಹಿನಕ್ಕೆ ನೋಡಿದೆ, ಯಾವುದು ಕಿಡ್ಸನ ಕಿಡ್ಸನ ರಚನೆ ಮಾಡಿರತಕ್ಕಂಥ ಓಲ್ಡ್ ಆನ್ ಎ ಗ್ರೀಸಿಯನ್ ಅರ್ನ್ ಎಂ ಏನ್ ಮಾಡ್ದ ಅರ್ನ್ ಓದುತ್ತಿದ್ದ ನಾನು ಕಿಟಕಿಯಿಂದ ಹಿನಕ್ಕೆ ನೋಡಿದೆ ಎನ್ನುವಂತ ಇಷ್ಟೆಲ್ಲಾ ಘಟನೆಗಳು ನಡೆದಿರ್ತಕ್ಕಂಥದ್ದು ಲೇಖಕರು ಎಲ್ಲಿದ್ದ ಆ ನೋಡ್ತಾ ಇರ್ತಾನೆ ಕಿಟಕಿ ಒಳಗಿನಿಂದ ನೋಡ್ತಾ ಇರುವಂತಹದ್ದು. ಇವ್ರು ಏನ್ ಮಾಡ್ತಾರ ರೂಮ್ನಾಗ ಕುಂತು ಇಲ್ಲಿ ಕಿಡ್ಸ್ ಅನ್ನು ರಚನೆ ಮಾಡಿರ್ತಕ್ಕಂತಹ ಕವನವನ್ನು ಓದ್ತಾ ಇರ್ತಾರೆ. ಅದು ಅದ ಕಾವ್ಯವನ್ನು ಓದ್ತಾ ಇರ್ತಕ್ಕಂಥ ಅಲ್ಲೇ ಕುಳಿತುಕೊಂಡೇ ಸರ್ ಏನ್ ಮಾಡ್ತಾರ ಇಲ್ಲೆಲ್ಲಾ ನಡೆದಿರ್ತಕ್ಕಂತಹ ಘಟನೆಗಳನ್ನ ಅವರು ಏನ್ ಮಾಡ್ತಾರ ಅವಲೋಕಿಸುವಂತದ್ದು ನೋಡುವಂತಹದ್ದು ಅದರ ಬಗ್ಗೆ ಚಿಂತಿಸುವಂತಹ ಕಾರ್ಯವನ್ನು ಮಾಡ್ತಾ ಇರ್ತಾರ. ಇಲ್ಲಿ ರೂಮಿನಲ್ಲಿ ಮನೆಯಲ್ಲಿ ಕುಳಿತುಕೊಂಡೇ ಅವ್ರು ಏನ್ ಮಾಡ್ತಾ ಇರ್ತಾರ ಇದೆಲ್ಲ ವಿಚಾರಗಳಲ್ಲಿ ಅಲ್ಲಿ ಬೆಳಗಾಗಿರ್ತಕ್ಕಂಥದ್ದು ಕೋಳಿ ಕೂಗಿರ್ತಕ್ಕಂಥದ್ದು ಏನ ಅಂಗಳಲ್ಲಿ ಏನಾಗಿರ್ಬೇಕು ಗದ್ದಲೆ ಎದ್ದಿರತಕ್ಕಂಥದ್ದು ಎತ್ತಿನ ಬಂಡಿ ಬಂದಿರತಕ್ಕಂಥದ್ದು ಎತ್ತಿನಲ್ಲಿ ನೋಡಿರ್ತಕ್ಕಂತಹ ಎತ್ತಿನ ಒಳಗಂಡೆ ಸೌಂಡ್ ಶಬ್ದ ಬಂದಿರತಕ್ಕಂಥ ಎಲ್ಲಾ ಅಂಶಗಳನ್ನ ಅಲ್ಲೇ ಕುಳಿತುಕೊಂಡು ಕವನವನ್ನು ಓದುತ್ತಾ ಕಿಡ್ಸನ ಕವನವನ್ನು ಓದುತ್ತಾ ಏನ್ ಮಾಡಿರ್ತಾರೆ ಅವರು ಕೇಳಿರ್ತಕ್ಕಂಥದ್ದು ಶಬ್ದ ಬಂದಿರುವಂತಹದ್ದು. ಮಂಗಳವಾರ ಸಂತೆಯ ದಿನ ಏನಾಗಿರ್ತದ್ರಿ ಅವತ್ತ ಏನ್ ಯಾವ ದಿನ ಮಂಗಳವಾರ ಆಗಿರ್ತೈತಿ, ಯಾವ ದಿನ ಮಂಗಳವಾರ, ಈ ಮಂಗಳವಾರ ಏನಾಗಿರ್ತೈತಿ ಲೇಖಕಿಯರ ಊರಿನೊಳಗ ಏನಾಗಿರ್ತೈತಿ ಮಂಗಳವಾರ ಸಂತೆಯ ದಿನ ಏನಾಗಿರ್ತೈತಿ ಸಂತೆ ಇರ್ತೈತಿ. ಆದರೂ ಸಹಿತವಾಗಿ ಏನು ಗದ್ದಲ ಜಾಸ್ತಿಯಾಗಲು ಕಾರಣವಾಗುವಂತದ್ದು ಏನಂದ್ರ ಮಂಗಳವಾರ ಇದು ಘಟನೆಯಲ್ಲಿ ಯಾವಾಗ ನಡೆದೈತಿ ಮಂಗಳವಾರ ನಡೆಗೊಂಡೈತಿ. ಇಲ್ಲಿ ಪ್ರಸ್ತುತ ಮಂಗಳವಾರ ಸಂತೆಯ ದಿನ ಬೆಣ್ಣೆಯ ಬರಮಿ ಮಗನ ಬಸವಣ್ಣಿಯೊಂದಿಗೆ ಬಂದಿದ್ದಳು. ಇಲ್ಲಿ ಏನರ ವ್ಯಕ್ತಿಯಾಗಿರ್ತಕ್ಕಂಥ ಪ್ರಮುಖ ಪಾತ್ರ ವಹಿಸಿದಂತಹ ಪಾತ್ರದೊಳಗಿನ ಬರಮವ್ವ ಈಕೆ ಏನ್ ಮಾಡಿರ್ತಾಳ ಇವಳ ಕಾರ್ಯ ಈಕೆ ಏನಂತ ಕರೀತಾರ ಬರಮಿ ಅಂತಂದ ಕರೀತಾರೆ. ಏನ್ ಮಾಡ್ತಾರ ಬರಮಿ ಬರಮವ್ವನ ಪೂರ್ಣ ಹೆಸರ ಬರಮವರು ಕರೆಯುವಂತದ್ದೆಲ್ಲರೂ ಏನಂದ್ರ ಬರಮಿ ಅಂತಂದ ಏನ್ ಮಾಡ್ತಾ ಇರ್ತಾರ ಕರೆಯುವಂತದ್ದು. ಆ ಸಂಬಂಧ ಹಬ್ಬದೊಳಗ ನೋಡ್ರಿ ಇಲ್ಲಿ ಮಂಗಳವಾರ ಸಂಜೆ ದಿನ ಆಗಿದ್ದರಿಂದ ಇಲ್ಲಿ ಬರಮವ್ವನ ಊರು ಯಾವುದು ನವಲೂರು ಆಗಿರ್ತಾರೆ. ನವಲೂರಿನಿಂದ ಇಲ್ಲಿ ಸಿಟಿವರೆಗೆ ಏನ್ ಮಾಡಿದ ಅವಳು ತನ್ನ ಬೆಣ್ಣೆಯನ್ನು ಮಾರ ವ್ಯಾಪಾರ ಮಾಡ್ತಾ ಇರ್ತಾವ್ರಿ ಆ ವ್ಯಾಪಾರ ಮಾಡುವುದಕ್ಕಾಗಿ ಸಂತೆಯ ದಿನ ಏನ್ ಬಂದಿರ್ತಾಳ ಇಲ್ಲಿ ಲೇಖಕಿಯರ ಮನೆಗೆ ಬಂದಿರುವಂತದ್ದು ಬೆಣ್ಣೆ ಮಾರಲಿಕ್ಕೆ ಬಂದಿರುವಂತದ್ದು ಮಂಗಳವಾರ. ಬೆಣ್ಣೆಯ ಬರಮಿ ಮಗ ಬಸವಣ್ಣಿಯೊಂದಿಗೆ ಬಂದಿದ್ದಳು ಅವತ್ತೆಯನ್ನ ಮಂಗಳವಾರ ಯಾವ ಕರ್ಕೊಂಡ್ಬರ್ತಿದ್ದು ಬರಮಿ ಬರುವಂತ ಸಂದರ್ಭದೊಳಗ ಮಗನಾಗಿರ್ತಕ್ಕಂತಹ ಬಸವಣ್ಣಿಯನ್ನು ಸಹಿತವಾಗಿ ಕರೆದುಕೊಂಡು ಬಂದಿದ್ದಳು. ಯಾರು ಪರಮವ್ವ ಏನ್ ಮಾಡಿದ ಬಸವಣ್ಣಿಯನ್ನು ಸಹಿತವಾಗಿ ಅವತ್ತಿನ ದಿವಸ ಕರೆದುಕೊಂಡು ಬಂದಿರ್ತಾರೆ. ಏನು ಏನು ಮಾರಾಟ ಬೆಣ್ಣೆಯನ್ನು ಮಾರಾಟ ಬೆಣ್ಣೆಯನ್ನು ವ್ಯಾಪಾರ ಮಾಡ್ತಾ ಇರ್ತಾರೆ ಮಾರಲಿಕ್ಕಾಗಿ. ಏನ್ ಮಾಡ್ದಾರ ಪ್ರತಿ ವಾರ ಅವರು ಆಳು ಆಳದೊಂದಿಗೆ ಬರುವುದು ಪ್ರತಿ ವಾರ ಬರುತ್ತ ಮಂಗಳವಾರ ಸಂತಿ ದಿನ ಬರುವಂತ ಸಂದರ್ಭದೊಳಗ ಆಗಿ ಮಗನನ್ನು ಕರೆದುಕೊಂಡು ಬರ್ತಾ ಇರ್ಲಿಲ್ಲ ಆಳು ಕಾಳಗಳನ್ನು ಕರ್ಮ ಆಳನ್ನು ಕರೆದುಕೊಂಡು ಬರ್ತಾ ಇರ್ಲಿಲ್ಲ ಅಂದ್ರ ವ್ಯಾಪಾರ ಅಷ್ಟು ಜಾಸ್ತಿ ಇರ್ತಕ್ಕಂಥದ್ರಿ ಬರಮವ್ವಂದು ಬರಮಿಯ ವ್ಯಾಪಾರ ಬೆಣ್ಣೆಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ರಿ ಅಂದ್ರ ಆ ರೀತಿಯ ಬೆಣ್ಣೆಯ ವ್ಯಾಪಾರವನ್ನು ಅವಳು ಮಾಡುವಂತದ್ರಿ. ಇವತ್ತು ಈ ವಾರ ಈ ಮಂಗಳವಾರ ಯಾರ ಮಗನನ್ನು ಕರೆದುಕೊಂಡು ಬಂದಿರುವಂತದ್ದು ಬಹುಶಃ ಈಗ ಬಸವಣ್ಣಿಯ ಶಾಲೆಗೆ ಬೇಸಿಗೆ ರಜಾ ಈಗ ಕರ್ಕೊಂಡ್ರ ಬಸವಣ್ಣಿಯ ಶಾಲೆ ರಜೆ ಇರುವುದರಿಂದಾಗಿ ಆಳುಗಳನ್ನು ಕರೆದುಕೊಂಡು ಬರುವುದರ ಬದಲಾಗಿ ಯಾರು ಕರ್ಕೊಂಡಿಲ್ಲ ಬಸವಣ್ಣಿಯನ್ನು ಮಗನನ್ನು ಕರೆದುಕೊಂಡು ಬಂದಿರುವಂತದ್ದು ಯಾರು ಬರಮಿ ಏನ್ ಮಾಡಿದ ಕರೆದುಕೊಂಡು ಬಂದಿರುವಂತದ್ದು.
ಬರಮೆಯನ್ನು ನೋಡುವುದು ನನಗಂತೂ ಖುಷಿ. ಏನಾಗ್ತೈತಿ ಇಲ್ಲಿ ಸುನಂದ ಬೆಳಗಾವರವರಿಗೆ ಇಲ್ಲಿ ಬೆಣ್ಣೆಯನ್ನು ಮಾರ್ತಾಕ ಬಂದಿರತಕ್ಕಂತಹ ಬರಮೆಯನ್ನು ನೋಡುವಂತಹದ್ದೇ ಒಂದು ರೀತಿ ಏನಂದ್ರ ಖುಷಿಯಾಗಿರ್ತೈತಿ. ಅವಳಿರತಕ್ಕಂತಹ ಅವಳ ಅಲಂಕಾರವನ್ನು ವರ್ಣನೆ ಮಾಡ್ತಾ ಹೋಗ್ತಾ ಹೋಗ್ತಾರೆ ಲೇಖಕಿಯರು. ಅವಳಿರ್ತಕ್ಕಂಥ ಕಟಮಸ್ತಿರುವ ಅಲ್ಲಿ ಇರುವುದು ನೋಡ್ರಿ, ಬರಮಿಯನ್ನು ನೋಡುವುದು ನನಗೊಂದು ಖುಷಿಯಾಗಿರುವಂಥದ್ದು. ಬರಮಿಯ ಗಟ್ಟಿ ಹೆಣ್ಣು ಆಕೆ ಏನಾಗಿರ್ತಾಳ, ಗಟ್ಟಿಯಾಗಿರ್ತಕ್ಕಂಥ ಹೆಣ್ಣು, ಗಟ್ಟಿ ಗಿತ್ತಿಯಾಗಿರ್ತಾಳ ಬರಮವ್ವ. ಯಾಕಂದ್ರ ವ್ಯಾಪಾರ ಮಾಡುವಂಥವಳು, ಅಲ್ಲಿ ಮನೆ ಮೇಲೆ ಬೆಣ್ಣೆ ಗಡಿಗೆ ಹೊತ್ತುಕೊಂಡು ಬರುವಂಥವಳು ಏನಂದ್ರ ಆ ರೀತಿ ಕೆಲಸ ಮಾಡ್ತಾ ಇರ್ತಾರೆ ಹೊರದಲ್ಲಿ. ಆದ್ದರಿಂದ ಏನಾಗಿ ಬರಮವ್ವ ಇಲ್ಲಿ ಗಟ್ಟಿ ಗಿತ್ತಿಯಾಗಿರ್ತಾಳೆ. ಬರಮವ್ವ ಗಟ್ಟಿ ಹೆಣ್ಣು, ಏನು ಹುರಿಕಟ್ಟಾದ ಮೈಕಟ್ಟು, ಆಕೆ ಮೈಕಟ್ಟು ಹುರಿಕಟ್ಟಾಗಿರತಕ್ಕಂಥ ಮೈಕಟ್ಟನ್ನು ಹೊಂದಿರ್ತಾರೆ, ಅಗಾಧ ಮೈಕಟ್ಟನ್ನು ಹೊಂದಿರ್ತಾರೆ. ಯಾಕ ಆ ರೀತಿಯ ಕೆಲಸವನ್ನು ಅವಳು ಮಾಡಿದ್ದರಿಂದಾಗಿ ಅವಳ ಮೈಕಟ್ಟು ಏನಾಗಿರ್ತಲ್ಲ ಹುರಿಕಟ್ಟಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಗೌಡರ ಪ್ರೀತಿಯಿಂದ ತೃಪ್ತಿಪಟ್ಟು ಅಂದ್ರ ಅಂಗಾಂಗಗಳನ್ನು ತುಂಬಿಕೊಂಡ ಉತ್ಸಾಹದ ಹೆಣ್ಣು. ಯಾಕಂದ್ರ ಅಕಾಲಿಕ ಮರಣಕ್ಕೆ ಗಂಡ ತುತ್ತಾಗಿಬಿಟ್ಟಿದ್ದಾನೆ. ತುತ್ತಾದಂತಹ ಸಂದರ್ಭದೊಳಗ ಇಲ್ಲಿ ಒಬ್ಬಂಟಿಯಾಗಿರ್ತಕ್ಕಂತಹ ಬರಮಿ ಯಾರ ಪ್ರೀತಿಗೆ ಪಾತ್ರರಾಗ್ತಾಳ್ರಿ, ಗೌಡರ ಪ್ರೀತಿಗೆ ಪಾತ್ರರಾಗುವಂಥದ್ದು. ಇಲ್ಲಿ ನವಳೂರಿನ ಗೌಡ ಏನಾಗ್ತಾನ ಇವರ ಪ್ರೀತಿಗೆ ಪಾತ್ರರಾದಂತಹ ಸಂದರ್ಭದೊಳಗ ಅದನ್ನು ತೃಪ್ತಿ ಪಟ್ಟುಕೊಂಡು ಗೌಡರ ಪ್ರೀತಿಯನ್ನು ತೃಪ್ತಿ ಪಟ್ಟುಕೊಂಡು ಅಂಗಾಂಗಗಳನ್ನು ತುಂಬಿಕೊಂಡು ಅಂಗಾಂಗಗಳನ್ನ ಅವಳಿರ್ತಕ್ಕಂಥ ಎಲ್ಲಾ ಅಂಗಾಂಗಗಳನ್ನು ಅದನ್ನು ತುಂಬಿಕೊಂಡಿತ್ತು. ಯಾವುದೇ ರೀತಿಯ ಅಲ್ಲಿರ್ತಕ್ಕಂಥ ಲೋಪದೋಷಗಳಿರಲಿಲ್ಲ, ಅಷ್ಟು ಮೈಕಟ್ಟನ್ನು ತುಂಬಿಕೊಂಡಂಥವಳು ಯಾರಿರ್ತ ಬರಮಿಯಾಗಿರುವಂಥವಳ್ರಿ. ಏನಂದ್ರ ತುಂಬಿಕೊಂಡ ಉತ್ಸಾಹದ ಹೆಣ್ಣು, ಯಾವನ್ನ ಕೆಲಸ ಮಾಡುವಂತಹ ಉತ್ಸಾಹತೆಯನ್ನು ಹೊಂದಿದಂಥವಳ ಹೆಣ್ಣು ಯಾರು, ಬರಮಿಯಾಗಿರುವಂಥವಳರಿ. ಇವರು ಉತ್ಸಾಹ ಈ ಶಿಲಾಬಾಲಿಕೆಯನ್ನು ನೋಡಲೆ ನೋಡಬೇಕು. ಎಲ್ಲಿಗೆ ಮುಗಿಸ್ತಾರ ಲೇಖಿಕೆಯರು, ಬರಮಿಯನ್ನು ಶಿಲಾಬಾಲಿಕೆ ಬೇಲೂರಿನಲ್ಲಿರತಕ್ಕಂಥ ಶಿಲಾಬಾಲಿಕೆ ಏನಷ್ಟು ಎಷ್ಟು ಸೌಂದರ್ಯವಾಗಿದ್ದಾರ, ಅಷ್ಟು ಸೌಂದರ್ಯವಾಗಿ ಯಾರಾಗಿರ್ತಾರ ಬರಮಪ್ಪವಾಗಿರುವಂತಹದ್ದು. ಅಂತಹ ಶಿಲಾಬಾಲಿಕೆಯನ್ನು ನೋಡಬೇಕು ಎನ್ನುವಂತಹದ್ದು ನೋಡಿದಂತಹ ಸಂದರ್ಭದೊಳಗ ಇವರಿಗೆ ಖುಷಿಯಾಗುವಂತಹದ್ದು ಅನ್ನೋದು ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಇದಲ್ಲದೆ ಮುಂದೆ ನೋಡ್ರಿ, ಅವಳ ಉಡುಗೆ ತೊಡುಗೆಗಳನ್ನು ಸಹಿತವಾಗಿ ಇಲ್ಲಿ ಲೇಖಕಿಯರು ಹೇಳ್ತಾರೆ ನೋಡಬೇಕು. ಅವಳ ಮೂಗಿನ ಮುತ್ತಿನ ಮೂಗುದಿ ಆ ಕಪ್ಪು ಚಲುವಿಗೆ ಒಪ್ಪುತ್ತದೆ. ಇವಳ ಬಣ್ಣ ಕಪ್ಪಾಗಿರುವಂತಹದ್ರಿ, ಇವಳ ಕಪ್ಪಾದ ಮೈ ಬಣ್ಣಕ್ಕೆ ಇವಳ ಇಟ್ಟಿರ್ತಕ್ಕಂತಹ ಮೂಗುದಿ ಏನಾಗೈತಂದ್ರ ಕಪ್ಪು ಚಲುವಿಗೆ ಒಪ್ಪುವಂಥದ್ದು. ಆ ಕಪ್ಪು ಚಲುವಿಗೆ ಒಪ್ಪುವಂತಹ ಮೂಗುದಿಯನ್ನು ಬರಮಿ ಹಾಕಿಕೊಂಡಿದ್ದಳು. ಆ ಅಂತಹ ಕಪ್ಪಾದರೂ ಸಹಿತ ಏನಂದ್ರ ಕಳವಾಗಿರ್ತಕ್ಕಂಥದ್ದು, ಕಪ್ಪಾಗಿದ್ದರೂ ಸಹಿತ ಸೌಂದರ್ಯವತಿಯನ್ನಾಗಿ ಕಾಣುವಂತಹ ಬರಮಿ ಇರುವಂತಹದ್ರಿಂದ ಕಪ್ಪುತ್ತದೆ. ತೋಳಬಂದಿ ಇವಳು ಏನ್ ಮಾಡಿರ್ತಾರ, ತೋಳಬಂದಿಯನ್ನು ಹಾಕೊಂಡು ಬಂದಿರ್ತಾರೆ. ತೋಳಬಂದಿ ತಾಳೆಯುದ್ದ ಕರಿಮಣಿ ಸರದ ಮೇಲೆ ಕಟ್ಟಿದ ಗೆಜ್ಜೆ ಟೀಕೆ ಎರಡನ್ನು ಮೀರಿಸಿ ಉದ್ದ ಇಳಿಬಿದ್ದ ನೆಲ್ಲಿಕಾಯಿ ಗುಂಡಿನ ಸರ ಬಿಗಿದು ಕಟ್ಟಿದ ಧಾರವಾಡ ಕನದ ಉಪ್ಪಸ. ಇಷ್ಟಲ್ಲ ಅಂದ್ರೆ ಇವಳು ಮೂಗುತಿಯನ್ನು ವರ್ಣನೆ ಮಾಡ್ತಾರ, ಅದರ ಜೊತೆಗೆ ಏನ್ ಮಾಡ್ತಾರ ತೋಳುಬಂದಿಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ತೋಳುಬಂದಿಯೊಂದಿಗೆ ತಾಯಿಯಿಂದ ಕರಿಮಣಿ ಸರವನ್ನು ಕೊಳ್ಳಗೀಳ ಹಾಕೊಂಡಿರ್ತಾರ, ಕರಿಮಣಿ ಸರವನ್ನು ಹಾಕೊಂಡಿರ್ತಾರೆ. ಯಾಕಂದ್ರ ಇವರನ್ನು ಇಲ್ಲಿ ಅಲ್ಲಿ ತಾಳಿಯನ್ನು ಹಾಕಿಕೊಂಡ್ರ ಅದರ ಜೊತೆಗೆ ಏನ್ ಮಾಡಿರ್ತಾಳ ಸರದ ಮೇಲೆ ಕಟ್ಟಿದ ಗೆಜ್ಜೆಯ ಟೀಕೆ ಅಂದ್ರ ಸಣ್ಣ ಸಣ್ಣ ಮುತ್ತಿನ ಹಾರದಂತಿರ್ತಕ್ಕಂಥ ಕೊರಳ ಆಭರಣ ಟೀಕೆ ಅಂದ್ರೇನ ಕೊರಳ ಆಭರಣವನ್ನು ಹಾಕೊಂಡಿರ್ತಾರೆ ತಾಳಿಯ ಜೊತೆಗೆ. ಏನಾರ ಆ ಆಭರಣದ ಎರಡನ್ನು ಮೀರಿಸಿ ಉದ್ದ ಇಳಿಬಿದ್ದ ನೆಲ್ಲಿಯ ಕಾಯಿ ಗುಂಡಿನ ಸರ, ಅಂದ್ರ ತಾಳಿ ಹಾಗೂ ಟೀಕೆಯನ್ನು ಮೀರಿಸುವಂತಹ ಆ ಎರಡು ಆಭರಣವನ್ನು ಮೀರಿಸುವಂತಹ ನೆಲ್ಲಿಕಾಯಿ ಗುಂಡಿನ ಸರವನ್ನು ಸಹಿತವಾಗಿ ಬರಮಿ ಹಾಕಿಕೊಂಡಿರುವಂತಹವಳರಿ. ಇಂತಹ ಗುಂಡಿನ ಸರವನ್ನು ಬಿಗಿದು ಕಟ್ಟಿದ ಧಾರವಾಡ ಕನದ ಕುಪ್ಪಸ. ಈ ಧಾರವಾಡ ಮಹಿಳೆಯರು ಹಾಕ್ಸೊಂದಳು ಕುಪ್ಪಸ, ಜಂಪರ ಜಂಪರ ಕರಿತೀವಳ್ರಿ. ಅಂತಹ ಕುಪ್ಪಸವನ್ನು ಬಿಗಿದು ಕಟ್ಟಿರ್ತಂತಹ ಕುಪ್ಪಸವನ್ನು ಹಾಕಿಕೊಳ್ಳುವಂಥವಳು ಯಾರು, ಬರಮಿ. ಇಲ್ಲಿ ಬರಮವ ಅಂತಹ ಅಂದ್ರ ಪಕ್ಕ ಇರೋ ಉತ್ತರ ಕರ್ನಾಟಕದ ಮಹಿಳೆಯಾಗಿರುವಂತಹದ್ರಿ. ಯಾಕ ಧಾರವಾಡದ ನವನೂರಿನವಳಾಗಿರುವುದರಿಂದ ಅಂದ್ರ ಈ ನಮ್ಮ ಸುತ್ತಮುತ್ತಲಿನ ಪರಿಸರದೊಳಗೆ ಏನಾಗ್ತಾ ಇದ್ರಿ,
ನಮ್ಮ ಉಡುಗೆ ತೊಡುಗೆಯೇ ಬೇರೆ, ನಮ್ಮ ಸಂಸ್ಕೃತಿಯೇ ಬೇರೆ, ನಮ್ಮ ಆಚಾರವೇ ಬೇರೆ. ಅದೇ ದಕ್ಷಿಣ ಕರ್ನಾಟಕಕ್ಕೆ ಹೋದಂತಹ ಸಂದರ್ಭದೊಳಗ ಅವರ ಉಡುಗೆ ತೊಡುಗೆಗಳೇ ಬೇರೆ, ಅವರು ಹಾಕಿಕೊಳ್ಳುವಂತಹ ಡ್ರೆಸ್ ಅಂತ ಬೇರೆ, ಅದರ ಶೈಲಿನೇ ಬೇರೆಯಾಗಿರ್ತಕ್ಕಂಥದ್ದು. ನಮ್ಮ ಡ್ರೆಸ್ ಸೆನ್ಸ್ ಬೇರೆ, ಅವರ ಡ್ರೆಸ್ ಸೆನ್ಸ್ ಬೇರೆಯಾಗಿರ್ತಕ್ಕಂಥದ್ದು. ಈ ರೀತಿ ಆಗಿರುವಂತದನ್ನು ನಾವು ಕಾಣಬಹುದು ರೀ. ಕುಪ್ಪಸವನ್ನ ಹಾಕೊಂಡಿರ್ತಾರೆ, ಧಾರವಾಡ ಕನ್ನದ ಕುಪ್ಪಸವನ್ನು ಮೂಲೆಗಟ್ಟಿನಲ್ಲಿ ಏನ ಚಂಚಿಯನ್ನು ಹಾಕಿಕೊಳ್ಳುವಂಥದ್ದು. ಅದರ ಜೊತೆಗೆ ಇಮ್ಮಡಿ ಎತ್ತರಕ್ಕೆ ಉಟ್ಟ ಏನಂದ್ರ ಇಲಕಲ್ಲ ಸೀರೆ, ಉತ್ತರ ಕರ್ನಾಟಕದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತ ಇಲಕಲ್ಲ ಸೀರೆಯನ್ನು ಏನಂತಾರ, ಹಿಂಬಡಕ್ಕಿಂತ ಹೆಚ್ಚಿನ ಪ್ರಮಾಣದ ಮೇಲಕ್ಕೆ ಎತ್ತಿ ಕಟ್ಟಿರುವಂತಹದ್ದು. ಅಂದ್ರ ಹಿಂಬಡ ಎತ್ತರಕ್ಕೆ ಉಟ್ಟ ಇಲಕಲ್ಲ ಸೀರೆ, ಹಿಂಬಡಕ್ಕೆ ಎತ್ತರಕ್ಕಷ್ಟು ಇರುವಂತಹ ಏನ್ ಮಾಡಿದಾರ ಸೀರೆಯನ್ನು ಹುಟ್ಟಿಕೊಂಡಿರ್ತಾರೆ. ಯಾರೋ ಬರನ್ನು ಏನ್ ಮಾಡಿದ ಅಷ್ಟ ಅನ್ನ ಸೀರೆಯನ್ನು ಹುಟ್ಟಿಕೊಂಡಿರುವಂತ ಕಾಲಲ್ಲಿ ಪೈಜನ ಅನ್ನು ಹಾಕಿಕೊಂಡಿರ್ತಾವ್ರಿ, ಚೈನ್ ಅಂತ ಕರಿತೀವ್ರಿ, ಸಣ್ಣ ಸಣ್ಣ ಮುತ್ತಿನ ಹೆಜ್ಜೆಯಿಂದ ಕೂಡಿರ್ತಕ್ಕಂಥ ಚೈನವನ್ನು ಸಹಿತವಾಗಿ ಯಾರು ಬರ್ಮುವ ಹಾಕಿಕೊಂಡಿರ್ತಕ್ಕಂಥದ್ದು ಅಂದ್ರ ಪೈಜನ ಅಂದ್ರೇನು ಚೈನ್ ಅಂತ ಕರಿತೀವ್ರಿ. ಆಭರಣ ಕಾಲೊಳಗೆ ಹಾಕುವಂತಹ ಆಭರಣ ಅದು. ಟೊಂಕಕ್ಕೆ ಗಟ್ಟಿಯಾಗಿ ಇಟ್ಟ ಏನ ಗೆಜ್ಜೆಯ ಬೆಳ್ಳಿ ಪಟ್ಟಿ ಏನಾಗಿದ್ದ, ಟೊಂಕಕ್ಕ ಏನಾಗಿದ್ದ ನಡಕ ಏನ್ ಮಾಡಿದ್ದು ಇಟ್ಟದ ಏನ ಪಟ್ಟಿಯನ್ನು ಸಹಿತ ಹಾಕಿಕೊಳ್ಳುವುದು. ಹಿಂದಿನ ಕಾಲದ ಮಹಿಳೆಯನ್ನು ನೋಡ್ರಿ, ಅವರು ಸೀರೆಯನ್ನು ಹುಟ್ಟಿಕೊಂಡಂತ ಸಂದರ್ಭದೊಳಗ ಅದಕ್ಕೆ ಪಟ್ಟಿಯನ್ನು ಹಾಕಿಕೊಳ್ಳುವಂತಹದ್ರು. ಅಲ್ಲಿ ಗಟ್ಟಿಯಾಗಿದ್ದ ಗೆಜ್ಜೆಯ ಬೆಳ್ಳಿ ಪಟ್ಟಿಯನ್ನು ಹಾಕೊಂಡಿರ್ತಾಳೆ. ಯಾಕಂದ್ರ ಗೌಡರ ಒಡದೆಯಾಗಿರ್ತಾಳೆ ಅಂತಹದ್ರಲ್ಲಿ ಏನಾಗ ಬೆಳ್ಳಿಯ ಪಟ್ಟಿಯನ್ನು ಹಾಕಿಕೊಂಡಿರ್ತಾಳೆ ಬರಣಿ ಏನಂದ್ರ ಹಾಕಿಕೊಳ್ಳುವಂಥದ್ದು. ಮುಖ ತುಂಬಾ ಕಳೆ, ಯಾಕಂದ್ರ ಅಷ್ಟು ಉತ್ಸಾಹ ಮಹಿಳೆಯಾದಂತಹ ಬರಮವ್ವ ಬರಣಿ ಆಕಳ ಮುಖವನ್ನು ನೋಡಿದಂತಹ ಸಂದರ್ಭ ಕಳೆ ಉಕ್ಕೆ ಹರಿಯುವಂತದ್ದು. ಯಾರ ನಾವು ನೋಡಿದಂತಹ ಸಂದರ್ಭ ಏನು ಬರೋ ಮಕ್ಕ ಗಂಟೆ ಹಾಕೊಂಡಿರ್ತಾನೆ ಯಾವಾಗಾದ್ರೂ ಅಂತಾರೆ. ಆದರೆ ಇವಳ ಸ್ವಭಾವ ಉತ್ಸಾಹ ತುಂಬಿರ್ತಕ್ಕಂಥದ್ರೆ ಇವಳನ್ನು ನೋಡಿದಂತಹ ಸಂದರ್ಭದೊಳಗ ಏನಾಗ್ತಾ ಇದೆ ಅವಳ ಮುಖದಲ್ಲಿ ಕಳೆ ಉಕ್ಕಿ ಹರಿಯುವಂತದ್ದು. ಕಳೆ ಉಕ್ಕಿ ಹರಿದಿದೆ, ನೋವೊಮ್ಮೆ ನೋಡಿದ್ರೆ ಇನ್ನೊಮ್ಮೆ ನೋಡಬೇಕು ಎನ್ನಿಸುವಂತಹ ಕಳೆ ಅವಳ ಮುಖದಲ್ಲಿ ಇರತಕ್ಕಂಥದ್ರಿ. ಅದರ ಕೈ ತುಂಬ ಬಳೆ, ಯಾಕಂದ್ರ ಕೈ ತುಂಬ ಬಳೆ ಹಾಕಿಕೊಳ್ಳುವಂಥದ್ದು ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರ ಒಂದು ಸಂಸ್ಕೃತಿಯಾಗಿರುವಂಥದ್ದು. ಹಿಂದಿನ ಕಾಲದ ಮಹಿಳೆಯರಿಗೂ ಹಿಂದಿನ ಕಾಲದ ಮಹಿಳೆಯರು ಅಜಗಜಾಂತರ ವ್ಯತ್ಯಾಸ ಇರತಕ್ಕಂಥದ್ದು. ಉಡುಪಿನಲ್ಲಿರಬಹುದು, ಆಚಾರದಲ್ಲಿರಬಹುದು, ಇಂಥದ್ರಲ್ಲಿ ಏನೋ ಕೈ ತುಂಬ ಬಳೆಗಳನ್ನು ಹಾಕಿಕೊಂಡಿರ್ತಾವ್ರಿ ಬರಮಿ. ಅದರ ಬಳೆಗಳನ್ನು ಹಣೆ ತುಂಬ ಕುಂಕುಮ ಏನಂದ್ರ ಒಂದು ರೂಪಾಯಿ ಇರ್ತೈತಂದ್ರೆ ಗಟ್ಟಿ ಅಷ್ಟು ಪ್ರಮಾಣದೊಳಗ ಏನ ಹಣೆ ತುಂಬ ಏನಂದ್ರ ಕುಂಕುಮವನ್ನು ಹಚ್ಚಿಕೊಳ್ಳುವಂತಂದ್ರಿ. ನಿಮ್ಮ ಮನೆಯಲ್ಲಿ ಅಜ್ಜಿಯರಿದ್ರೆ ನೋಡ್ರಿ ಅವ್ರು ಏನ್ ಮಾಡ್ತಾರ ಇಷ್ಟು ದೊಡ್ಡ ಪ್ರಮಾಣದೊಳಗ ಕುಂಕುಮವನ್ನು ಹಚ್ಚುವಂಥದ್ದು. ನಗರ ಪ್ರದೇಶದ ಅಜ್ಜಿಯರಿಗಿನ ಗ್ರಾಮೀಣ ಪ್ರದೇಶದೊಳಗಿರ್ತಾರ ನೋಡ್ರಿ ಅಮ್ಮರು, ಅವರು ನೋಡಿದಂತ ಸಂದರ್ಭದೊಳಗ ಅವರು ಎಲ್ಲ ಕುಂಕುಮವನ್ನು ಇಷ್ಟು ಪ್ರಮಾಣದೊಳಗೆ ಹಚ್ಚಿಕೊಳ್ಳುವಂಥದ್ದು. ಹಣೆಯ ತುಂಬ ಕುಂಕುಮವನ್ನು ಹಚ್ಚಿಕೊಳ್ಳುವಂಥದ್ದನ್ನೇ ಕಾಣಬಹುದು. ತಲೆಯ ತುಂಬ ಸೆರಗು, ಯಾಕರ ಗ್ರಾಮೀಣ ಮಹಿಳೆಯಾಗಿರ್ತಾಳೆ, ಒಂದು ಹಳ್ಳಿಯಿಂದ ಬಂದಂತಹ ಹಳ್ಳಿಯಿಂದ ಏನ್ ಮಾಡಿದಾಳ ಸಿಟಿಗೆ ಬೆಣ್ಣಿ ಮಾರಕ ಬಂದಿರ್ತಾಳೆ, ನಗರ ಪ್ರದೇಶಕ್ಕೆ ಬಂದಿರ್ತಾಳೆ. ಆದ್ದರಿಂದ ಏನಂದ್ರ ಗ್ರಾಮೀಣ ಮಹಿಳೆಯರ ಯಾವಾಗ ಸ್ವಭಾವ ಅಂದ್ರ ಅವರ ಸೆರಗ ಯಾವಾಗಲೂ ತಲೆಯ ಮೇಲೆ ಇರ್ತಕ್ಕಂಥದ್ದು. ಸೆರಗನ ಏನ್ ಮಾಡಿದ್ರ ತಲೆಯ ಮೇಲೆ ಹಾಕಿಕೊಂಡಿರ್ತಾಳೆ. ಬಾಯಿ ತುಂಬ ನಗು, ಯಾಕಂದ್ರ ಅಷ್ಟು ಉತ್ಸಾಹತೆಯಾಗಿರ್ತಾಳೆ ಬರಣಿ. ಯಾವಾಗಲೂ ಸಹಿತವಾಗಿ ಎಲ್ಲರನ್ನು ಮಾತಾಡಿಸಬೇಕಂತ ಸಂದರ್ಭದೊಳಗ ನಗು ನಗಿತ ನಗು ನಗಿತ ಮಾತಾಡ್ತಾರೆ. ಆದ್ದರಿಂದ ಇವಳ ಬೆಣ್ಣೆಯ ವ್ಯಾಪಾರ ಅತ್ಯಂತ ಚುರುಕಾಗಿರುವಂಥದ್ದು ನಾವಿಲ್ಲಿ ಕಾಣಬಹುದು. ಯಾಕಂದ್ರ ಇವಳ ಆದ್ದರಿಂದ ಹಲವಾರು ರೂಪಾಯಿಗಳನ್ನ ಅಂದಿನ ಕಾಲದೊಳಗ ವ್ಯಾಪಾರದಿಂದ ಗಳಿಸುವಂತಹದ್ರಿ ಬರಣಿ. ಅಂದ್ರ ಆ ರೀತಿ ಇವಳ ಏನಾಗ ಸಂಸ್ಕೃತಿಯಾಗಿರ್ತಕ್ಕಂಥದ್ದು ಅಂದ್ರ ಪಕ್ಕ ಗ್ರಾಮೀಣ ಮಹಿಳೆ ಆಗಿರುವಂಥವಳು ಯಾರು ಬರಣಿಯಾಗಿರುವಂಥವಳು. ಯವ್ವಾ ನನ್ನ ಹಣದವ್ವ ಅಡ್ಡ ಬೀಳತೇನಿ ಎಂದು ಮೈಯನ್ನು ಅರ್ಧಕ್ಕೆ ಬಾಗಿಸಿ ಬುಟ್ಟಿಯನ್ನು ಬರಲಾರದೆ ಪಟ್ಟು ಬಸ್ತಲ ದಾಟಿ ಏನ್ ಮಾಡ್ತಾಳ ಲೇಖಕಿಯರ ಮನೆಗೆ ಬರುವಂಥದ್ದು. ಇಲ್ಲಿ ಏನ್ ಮಾಡ್ತಾಳ ಲೇಖಕಿಯರ ತಾಯಿಯನ್ನು ಏನ್ ಮಾಡ್ತಾಳ ತಾಯಿಯಲ್ಲಿ ಹೆಸರು ಪ್ರಸ್ತಾಪ ಇರುವುದಿಲ್ಲ, ಬರೇ ತಾಯಿ ಅನ್ನೋದು ಬರುವಂಥದ್ದು. ಏನ್ ಮಾಡ್ತಾಳ ಯವ್ವಾ ನನ್ನ ಹಣದವ್ವ ಅಡ್ಡ ಬೀಳತೇನಿ ಎಂದು ಮೈಯನ್ನು ಅರ್ಧಕ್ಕೆ ಭಾಗಿಸಿ ಅಂದ್ರ ಮೈಯನ್ನು ಅರ್ಧಕ್ಕೆ ಭಾಗಿಸಿ ಏನ್ ಮಾಡ್ತಾಳ ಬುಟ್ಟಿಯನ್ನು ಬರಬಾರದೆ ಹೊತ್ತು ಹಸ್ತಿಲ ದಾಟಿದವು. ಯಾಕಂದ್ರೆ ಹಸ್ತ ದಾಟುವ ಸಂದರ್ಭ ಈ ರೀತಿ ಅರ್ಧಕ್ಕೆ ಬಗ್ಗಿ
ಬರುವಂತಹದ್ದು ಯಾರೋ ಬರಲಿ ಎಂಬಂತ ಇಲ್ಲಿ ಬರುವಂತಹದ್ದು ಬಂದ ಸಂದರ್ಭದ ಬೆಣ್ಣಿಗಿಂತ ಮೃದುವಾಗಿ ಮಾತನಾಡುತ್ತ ಇವಳ ಮಾತಿನ ಸೇವೆ ಏನಾಗ್ತಾ ಇದ್ದಾರ ಇವಳು ಮಾರುವಂತಹ ಬೆಣ್ಣೆ ಇದ್ದರೆ ಅದಕ್ಕಿಂತಲೂ ಸಹಿತವಾಗಿ ಮೃದುವಾಗಿರತಕ್ಕಂಥದ್ದು ಬೆಣ್ಣೆಗಿಂತ ಮೃದುವಾಗಿ ಮಾತನಾಡುವ ಶೈಲಿಯನ್ನು ಹೊಂದಿದಂಥವಳು ನಮ್ಮ ಭರಣಿಯಾಗಿರತಕ್ಕಂಥದ್ದು. ಇಲ್ಲಿ ಭರಣಿಯಾಗುವಂತಹದ್ರೆ ಮನೆಯೊಳಗೆ ತಲೆಬಾಗಿಲಿನಿಂದ ಭರಣಿ ಕಾಲಿರಿಸಿರಾಯಿತು ಏಮಂತಾಳ ಮನೆಯೊಳಗೆ ಹೇಗೆ ಗೇರ ಮನೆಯೊಳಗೆ ಮಾಡ್ತಾಳ ಅಲ್ಲಿ ಇರ್ತಕ್ಕಂಥ ತಲೆ ಬಾಗಿಲು ತಲೆ ಒಂದೇ ಬಾಗಿಲು ಇರ್ತೈತೆ ಬಿಡಿ ಆ ಬಾಗಿಲು ಬಂದಾಗ ಬರುವಂತಹದ್ದು ಬಾಗಿಲಿನಿಂದ ಭರಣಿ ಕಾಲಿರಿಸಿದರಾಯಿತು ಅಲ್ಲಿ ಒಳಗೆ ಬಂದಾಳ ಮನೆ ಬಾಗಿಲು ದಾಟಿ ಮನೆ ಒಳಗೆ ಬರತಕ್ಕಂಥದ್ದು ಧರ್ಮವ್ವ ಭರಣಿಯನ್ನು ಮಾಡ್ತಾಳ ಬೆಣ್ಣೆಯನ್ನು ಮಾರಲಿಕ್ಕೆ ಬಂದಿರೋದು. ಸುತ್ತಮುತ್ತಲಿನ ಕೆಲಸದ ಆಳುಗಳೆಲ್ಲ ಅಲ್ಲಿಯೇ ಕೆಲಸಕ್ಕೆ ಹಾಜರು. ಯಾಕಂದ್ರ ಇವಳ ಸ್ವಭಾವನೇ ಆ ರೀತಿಯಾಗಿರ್ತಕ್ಕಂಥದ್ದು. ಇವಳ ಮಾತನಾಡುವಂತಹ ಶೈಲಿ ಇವಳು ಮಂದಿಯನ್ನು ಹಂಚಿಕೊಳ್ಳುವಂತಹ ರೀತಿ ಏನಾಗಿದ್ದಾರ ಆ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ ನಗರ ಪ್ರದೇಶಕ್ಕೆ ಬಂದಂತಹ ಬೆಣ್ಣೆಯನ್ನು ಮಾರಲಿಕ್ಕೆ ಬಂದಂತಹ ಸಂದರ್ಭದ ಇವಳ ಪ್ರದೇಶಕ್ಕೆ ಬಂದ ಸಂದರ್ಭ ಯಾರ ಮನೆಗೆ ಬರ್ತಿದ್ದು ನಿನ್ನೆ ಯಾರು ಬರ್ಮವ ಸುನಂದ ಅವರ ಮನೆಗೆ ಬರುವಂತಹದ್ದು ಅಂದ್ರ ನಗರ ಪ್ರದೇಶಕ್ಕೆ ಬಂದಂತ ಸಂದರ್ಭ ಅಲ್ಲಿ ಬ್ರಹ್ಮವ ಬಂದಂತಹ ಸಂದರ್ಭಗಳಿಗೆ ಏನಾಗ್ತೈತಿ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಎಲ್ಲಾ ಕೆಲಸ ಮಾಡುವಂತಹ ಜನ ಏನ್ ಮಾಡ್ತಾರ ಆಳುಗಳೆಲ್ಲ ಅಲ್ಲಿ ಏನಾರ ಕೆಲಸಕ್ಕೆ ಹಾಜರಾಗುವಂತ ಬ್ರಹ್ಮವನ ಕಡೆ ಬರುವಂತದ್ದು ಏನಂದ್ರ ಆ ರೀತಿಯ ಪ್ರಭಾವವನ್ನು ಬ್ರಹ್ಮವ ಇಲ್ಲಿ ಭರಮಿ ಬೀರಿರುವುದನ್ನು ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಇಂತಹ ವಿಶೇಷ ವ್ಯಕ್ತಿಯಾಗಿರ್ತಕ್ಕಂತಹ ಭರಮಿ ಇವಳ ಗ್ರಾಮೀಣ ಉಡುಗೆ ತೊಡುಗೆಗಳಿರಬಹುದು ಇವಳು ಮಾಡ್ತಕ್ಕಂತಹ ಕೆಲಸಗಳನ್ನು ಇರಬಹುದು ಇಂತಹ ಹಲವಾರು ವಿಚಾರ ಇವಳ ಜೀವನದಲ್ಲಿ ನಡೆದಿರ್ತಕ್ಕಂತಹ ಹಲವಾರು ಅಹಿತಕರವಾಗಿರ್ತಕ್ಕಂತಹ ಘಟನೆಗಳನ್ನ ಏನ್ ಮಾಡ್ತಾ ನಮಗ ಸುನಂದ ಬೆಳಗಾವ್ಕರವರು ಈ ಪ್ರಬಂಧದೊಳಗೆ ನಮಗೆ ತಿಳಿಸಿಕೊಡುವಂತಹದ್ದು. ಅಂತಹ ಇದು ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಏನಂದ್ರ ಪ್ರಬಂಧವಾಗಿರುವುದು ನಮ್ಮ ಪ್ರಬಂಧ ಸಂಕಲನದೊಳಗ. ಇಂದ ಮುಂದಿನ ಅವರೊಳಗ ಪ್ರಬಂಧದ ಮುಂದಿನ ಭಾಗವನ್ನು ಅಧ್ಯಯನ ಮಾಡುವಂಥದ್ದು. ಧನ್ಯವಾದಗಳು.